ಸದ್ಯಕ್ಕೆ ಅಮ್ಮನ ಕಾಲ ಆಪರೇಷನ್ಗೆ 50,000 ರೂಪಾಯಿ ಬೇಕು. ಫ್ರೆಂಡ್ಗಿಂತ ಜಾಸ್ತಿ ಅನಿಸ್ತಿದೆ ಅಂದ್ರೆ ಗರ್ಲ್ ಫ್ರೆಂಡ್ ನಮ್ ತುಷಾರ್ಗೆ ಗರ್ಲ್ ಫ್ರೆಂಡ್ ಅಂದ್ರೆ ಇಬ್ರು ಮದುವೆ ಆಗ್ತಾರೆ ಅವನ ಹೆಂಡತಿ ಮತ್ ನಾನಾಗ್ತೀನಿ ಅನುಪಮಾಯಿಂದ ಅನುಪಮಾ ಅತ್ತೆ ಗೋಪಾಲ ನೀ ನನ್ನ ಸ್ಥಾನನ ಹೆಚ್ಚಿಸ್ತಾನೆ ಹೋಗ್ತಿದ್ಯ ಮೊದಲು ಅಮ್ಮ ಆಮೇಲೆ ಕೆಲ್ಸಕ್ಕೆ ಹೋಗು ಅಮ್ಮ ಮತ್ತೀಗ ಅತ್ತಿಯಮ್ಮ ಹರೇ ಕೃಷ್ಣ ಈಗ ನೋಡು ಬಿತ್ತು ನೋಡು ಆರು ಡೈಸ್ಟ್ರೋಲ್ ಮಾಡಿದ್ ನಾನು ಆರ್ ನಂದು ನನಗೆ ರಿಮೆಂಬರ್ ಇದೆ ನೀನು ಬಹಳ ಗಾಟಿ ಹುಡುಗಿ ಹಾಯ್ ಅತ್ತೆ ಮೀನು ಅತ್ತೆ ಪುರ್ಸೋದ್ ಸಿಕ್ತಾ ಮನೆಗ್ ಬರಕ್ಕೆ ನಿನ್ ಮೀನು ಅಂತೂ ನನಗ್ ಸಾಕ್ ಮಾಡ್ಬಿಟ್ಲು ಮೊದ್ಲು ಮಲ್ಗಕ್ ಬಿಡ್ಲಿಲ್ಲ ಆಮೇಲೆ ಅಡುಗೆ ಮನೆಗ್ ಹೋಗಿ ಗ್ಲಾಸ್ ಒಡ್ದಾಕ್ಬಿಟ್ಲು ಗ್ಲಾಸ್ ಒಡ್ದಾಕದ್ಲ ಮೀನು ನಿಂಗೇನು ಆಗಿಲ್ಲ ತಾನೆ ಅವಳಿಗೇನು ಆಗಿಲ್ಲ ನನ್ನನ್ ಕೇಳು ನನಗ್ ಗಾಯ ಆಯ್ತು ನನ್ ಕೈ ಕತ್ತರಿಸೋಯ್ತು ಅಕ್ಕ ಸ್ವಲ್ಪ ದೇವ್ರ ಮೇಲಾದ್ರೂ ಭಯ ಭಕ್ತಿ ಇರ್ಲಿ ಅಲ್ಲ ಕೈ ಕತ್ತರಿಸೋಗಿದ್ದು ಭಕ್ತಕುಮಾರ ಪಿಕ್ಚರ್ ಅಲ್ಲಿ ಅಣ್ಣ ಅವ್ರದು ನಿನಗೆ ಒಂದು ಚಿಕ್ಕ ಗಾಯ ಆಗಿದೆ ಅಷ್ಟೇ ಅದು ಇಷ್ಟು ಸಣ್ಣ ಗಾಯ ಸುಮ್ನಿರು ನಿಂಗೇನು ಗೊತ್ತಿಲ್ಲ ಬಾಟ್ಲು ತುಂಬೋ ಅಷ್ಟು ರಕ್ತ ಸುರಿತು ನೋಡು ಇಲ್ಲಿ ನೋಡು ಎಷ್ಟು ಗಾಯ ಆಗಿದೆ ಅಂತ ಅಯ್ಯ ಅಕ್ಕ ನೀನು ಬೇರಳಗಾಗಿರೋ ಗಾಯಕ್ಕಿಂತ ಮನಸ್ಸಿಗಾಗಿರೋ ಗಾಯನೇ ದೊಡ್ಡದಾಗಿ ಕಾಣಿಸ್ತಾ ಇದೆ ಸಾಕೀಗ ಸಾಕು ಸುಮ್ನಿರಿ ಅತ್ತೆ ಅವಳಿನ್ನೂ ಚಿಕ್ಕೋಳು ಏನು ಗೊತ್ತಾಗಲ್ಲ ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ ನನ್ನ ಮಗಳು ಅವಳ ಮಗಳಿಗೂ ಕೂಡ ನನ್ನ ರೀತಿನೇ ಸಂಸ್ಕಾರ ಕಲಿಸಿದಾಳೆ ಇವಳು ನಿನ್ ಜೊತೆ ಸೇರಿ ಹಾಳಾಗಿದ್ದಾಳೆ ಅಷ್ಟೇ ಮೀನು ನಂಗೀಗ ಕೋಪ ಬರುತ್ತೆ ನನಗ್ ಬೆಟ್ಟದಷ್ಟು ಕೋಪ ಬರ್ತಿದೆ ಅಮ್ಮ ಧನ್ವತ್ಗೆ ನೀವಿಷ್ಟು ಬೇಗ ಯಾಕೆ ಬಂದ್ರೆ ಆಫೀಸಿಂದ ನಿನ್ನಿಂದನೇ ಅತ್ಕೆಯಿಂದಲ್ಲ ನಿಮ್ಮಿಂದಾಗಿ ಅಯ್ಯೋ ಇದ್ಯಾಕೋ ರಣರಂಗ ಆಗೋಯ್ತು ನೀನು ಅವಳಗ್ ಬೈತೀಯ ಅವಳು ಅವಳಗ್ ಬೈತಾಳೆ ಗುದ್ದಾಡ್ಕೊಳ್ಳಿ ಇಬ್ರು ಅಷ್ಟೇ ಮೀನು ಮಗಳೇ ಒಳಗಡೆ ಹೋಗು ಆಟ ಓಕೆ ಅತ್ತೆ ಧನ್ವತ್ಗೆ ನೀವು ಕೂತ್ಕೊಳ್ಳಿ
ನೀರ್ ಕೊಡ್ಲಾ? ನೀರ್ ನಾ ಇವ್ರಿಗ್ ಕುಡ್ಸಿ. ಅದಕ್ಕೆ ಮೊದ್ಲು ಇವ್ಳು ಕುಡ್ಸು. ಅಮ್ಮನ ಹತ್ರ ಜಗಳ ಮಾಡಕ್ ಬಂದಿದ್ದಾಳು ಇವ್ಳು. ನನ್ನ ಅಪ್ಪನ ಹತ್ರ ಮಾತಾಡ್ದೆ, ಅವ್ರು ಹೇಳಿದ್ರು ನಂಗೆ ಮೀನು ಜೊತೆ ನೀವ್ ಹೇಗ್ ಮಕ್ಕಳ ತರ ಕಿತ್ತಾಡ್ತಿದ್ರಿ ಅಂತ. ಹೌದಾ? ನಿಮ್ಮಪ್ಪ ಈ ವಿಷಯ ಹೇಳಿಲ್ವಾ? ನಿನ್ನ ಮಗಳ ನಾಲ್ಗೆ ಗರ್ಗಸ ತರ ಹೆಂಗೆ ಆ ಕಡೆಯಿಂದ ಈ ಕಡೆ ಹೋಗುತ್ತೆ ಅಂತ. ನಾಳೆಯಿಂದ ನಿನ್ ಮಗಳು ಇಲ್ಲಿರೋ ಅವಶ್ಯಕತೆ ಇಲ್ಲ. ನಿನ್ ಮಗಳು ಅಂತ ಯಾಕೆ ಕೂಗಾಡ್ತಿದ್ದೀರಾ? ನಿಮ್ಗೇನು ಆಗಲ್ವಾ ಅವಳು? ಹಾ ಆಗ್ತಾಳೆ. ನಾನವಳ ಅಜ್ಜಿ ಆಯಾ ಅಲ್ಲ. ಒಂದ್ ಕಡೆ ಅದ್ಕೆ ಅವ್ರು ಇಷ್ಟೋ ದಿನ ಮೀನಿನ ನೋಡ್ಕೊಂತಿದ್ರು. ಅವಳ ಗಾಯ ಆದ್ರೂ ಜ್ವರ ಬಂದ್ರು ಏನೇ ಆದ್ರು ನನಗ್ ಒಂದು ಫೋನ್ ಕಾಲ್ ಬರ್ಲಿಲ್ಲ. ಅದಕ್ಕೆ ತಾನೇ ಎಲ್ಲ ಹ್ಯಾಂಡಲ್ ಮಾಡಿದ್ರು. ಮತ್ತೊಂದ್ ಕಡೆ ನೀವು ಮೊದಲನೇ ದಿನನೇ ಹಿಂಸೆ ಕೊಟ್ಬಿಟ್ರಿ. ಸಾಕ್ ಸಾಕು, ನನ್ನ ಕೋಪ ಬರ್ಸ್ಬೇಡ. ನನ್ ಕೋಪ ತುಂಬಾ ಕೆಟ್ಟದು. ನಿನ್ ಕೋಪ ಕೆಟ್ಟದು, ಜೊತೆಗೆ ಮನಸ್ಸಂತೂ ತುಂಬಾ ಕೆಟ್ಟದು. ಹೌದು, ನನ್ನ ಮನ್ಸು ತುಂಬಾ ಕೆಟ್ಟದು. ಕೋಪ ಮಾಡ್ಕೋಬೇಡಿ. ಹೌದಾ? ನಿಂಗೀಗ ಕೆಲ್ಸ ಸಿಕ್ಕಿದ್ಯಲ್ಲ, ಅತ್ತೆ ಬಾಯಿ ಮುಚ್ಚಿಸ್ತಿದ್ಯಾ? ಹಾ, ಮೊದ್ಲು ಮಗಳು ಬಾಯಿ ಮುಚ್ಚಿಸಿದ್ಲು, ಈಗ ಸೊಸೆನು ಬಾಯಿ ಮುಚ್ಚಿಸ್ತಿದ್ದಾಳೆ. ಇಲ್ಲ ಅತ್ತೆ, ಹಾಗೇನೂ ಇಲ್ಲ. ನೀನ್ ಒಂದ್ ದಿನ ಕೆಲ್ಸಕ್ ಹೋಗಿದ್ದಕ್ಕೆ ಮನೇಲಿ ಬೆಂಕಿ ಹತ್ಕೊಂತು. ನಾಳೆಯಿಂದ ನಿನ್ ಕೆಲ್ಸಕ್ ಹೋಗೋದು ಬಂದ್. ಅಯ್ಯೋ ಅಮ್ಮ, ನೀವು ಯಾಕಿಷ್ಟು ಓವರ್ ಆಕ್ಟಿಂಗ್ ಮಾಡಿ ಡ್ರಾಮಾ ಮಾಡ್ತಾ ಇರ್ತೀರಾ? ಪ್ರಾಬ್ಲಮ್ ಅದಕ್ಕೆ ಕೆಲ್ಸ ಅಲ್ಲ, ಪ್ರಾಬ್ಲಮ್ ನೀವು. ಅದಕ್ಕೆ ಎರಡ್ ಗಂಟೆ ಅಷ್ಟೇ ಹೊರಗಡೆ ಹೋದ್ರು, ನಿಮ್ಗ್ ಅದನ್ನ ಹ್ಯಾಂಡಲ್ ಮಾಡಕ್ ಆಗ್ಲಿಲ್ಲ. ಥ್ಯಾಂಕ್ ಗಾಡ್, ನಮ್ಮತ್ತೆ ಅಂತೂ ನಿಮ್ ತರ ಅಂತೂ ಇಲ್ವೇ. ಹೌದಾ? ಈ ಲಲಿತಮ್ಮನ ಕೃಪೆಯಿಂದ ನಿಂಗ್ ಅಷ್ಟು ಒಳ್ಳೆ ಅತ್ತೆ ಸಿಕ್ಕಿರುವಾಗ ನಿನ್ ಮಗಳನ್ನ ಅಲ್ಲೇ ಇಟ್ಕೊಳ್ಳೋದ್ ಬಿಟ್ಟು ಹಾ ನಿಮ್ ಅಮ್ಮನ ಮನೆಗೆ ಯಾಕೆ ತಂದ್ಬಿಡ್ತೀಯ? ಯಾಕಂದ್ರೆ ನೀವೇ ಹೇಳಿದಲ್ವಾ ಸುಮ್ನೆ ಆಯಾಗ ಯಾಕೆ ದುಡ್ಡು ಕೊಡ್ಬೇಕು? ಮೀನು ನಾ ಇಲ್ಲೇ ಬಿಟ್ಟು ಹೋಗೋ. ಅನುಪಮ ಇದ್ದಾಳಲ್ಲ ನೋಡ್ಕೊಳಕ್ಕೆ. ತಂದಿಡೋ ಕೆಲ್ಸನ ಮಾಡ್ಬೇಡ ದನು. ತಂದಿಡೋ ಕೆಲ್ಸ ನೀವ್ ಮಾಡ್ತಿದ್ರಾ ಅಮ್ಮ? ವಯಸ್ಸು ಆಗ್ತಾ ಆಗ್ತಾ ನಿಮ್ ತಲೆ ಕೆಟ್ಟ ಹೋಗಿದೆ. ಸಾಕು ದನು, ಅದ್ಕೆ ಮಗಳಿಗೆ ಅಮ್ಮನ ಜೊತೆ ಜಗಳ ಆಡೋ ಹಕ್ಕಿದೆ. ಅದು ಏನೇ ಆಗಿದ್ರು ದೊಡ್ಡೋರು ಚಿಕ್ಕೋರು ಅನ್ನೋ ವ್ಯತ್ಯಾಸ ಗೊತ್ತಿರ್ಬೇಕು. ನೀವು ಸಂಬಂಧದಲ್ಲಿ ನನ್ಗಿಂತ ದೊಡ್ಡೋರು, ನಾನ್ ನಿಮ್ ಜೊತೆ ಜಗಳ ಆಡಕ್ ಆಗಲ್ಲ. ಆದ್ರೆ ನಾನು ಅತ್ತೆಗೆ ಅವಮಾನ ಮಾಡಿದ್ರೆ ಸಹಿಸಲ್ಲ. ನೀವಿಬ್ರು ಹೀಗ್ ಕಿತ್ತಾಡಿದ್ರೆ ಮೀನು ಮೇಲೆ ಎಂತ ಪರಿಣಾಮ ಬೀರುತ್ತೆ? ಹಾ, ನೀವು ಕೂತ್ಕೊಳ್ಳಿ, ನೀರ್ ಕುಡಿರಿ, ನಾನು ಟೀ ತಗೊಂಡ್ ಬರ್ತೀನಿ. ಹಾ ಅತ್ತೆ, ಮತ್ತೆ ಹಾ ನಾನು ಅಡುಗೆ ಮಾಡ್ಕೊಡ್ತೀನಿ, ನೀವು ಡಬ್ಬಿ ತಗೊಂಡ್ ಹೋಗಿ. ಸರಿ ಆಯ್ತು ಅದ್ಕೆ. ಹಾ ಯೋಳಿಯಕ್ಕ. ಜಮುನಾ, ನೀನ್ ಎಲ್ಲಿದ್ಯಾ? ಅಲ್ಲ, ನೀನ್ ಇಲ್ದೆ ಹೋಗಿದ್ದಕ್ಕೆ ಮೀನುನ ಅತ್ತೆ ಒಬ್ರೇ ನೋಡ್ಕೋಬೇಕಾಯ್ತು. ನಿನ್ಗೇನಾದ್ರೂ ಗೊತ್ತಿದ್ಯಾ ಅತ್ತೆ ಮತ್ತು ಧನೋತ್ಗೆ ಮಧ್ಯೆ ಎಷ್ಟು ದೊಡ್ಡ ಜಗಳ ಆಯ್ತು ಅಂತ? ಅಯ್ಯೋ ದೇವ್ರೇ, ಅಮ್ಮ ಅವ್ರೇ ನನ್ನ ಆಚೆ ಕಳ್ಸಿದ್ದು, ಅವ್ರೇ ಹೇಳಿದ್ದು ನೀನು ಹೋಗು ನಾನು ನೋಡ್ಕೋತೀನಿ ಅಂತ. ಇನ್ನೊಂದ್ಸಲ ಅವ್ರು ಹೇಳಿದ್ರು ನೀನ್ ಹೋಗ್ಬೇಡ. ಹಾ ಸರಿ, ಬೇಗ ಬಾ. ಯೋ ರಾಕ್ಸ್ಟಾರ್, ಯಾಕ್ ಹೆದರಿಸ್ತೀಯೋ ನೀನು? ಹೋಗ್, ಒಳ್ಳೆ ಹುಡುಗನ್ ತರ ಬಾಗ್ಲಿಂದ ಬಾ. ಕಿಟಕಿ ತೆಗೆದಿತ್ತು, ನಾ ಒಳಗೆ ಬಂದಾಯ್ತು. ಮಮ್ಮಿ ಮಮ್ಮಿ, ಫಸ್ಟ್ ಡೇ ಹೆಂಗಿತ್ತು? ಮಮ್ಮಿ ಹೊಸ ಕೆಲ್ಸ ಹೇಗಿತ್ತು? ಮಮ್ಮಿ ಏನ್ ಹೇಳಿ ಸಮರ್ಥ್, ಇಲ್ಲಿವತ್ತು ದೊಡ್ಡ ಕತೆನೇ ನಡೆದೋಯ್ತು. ಮೀನು ಗ್ಲಾಸ್ ಒಡ್ದು ಹಾಕದ್ಲು, ಅತ್ತೆ ಗಾಜ್ ಚುಚ್ಕೊಳ್ತು, ಗಾಯ ಆಗಿದೆ ಸಮರ್ಥ್, ಮತ್ತೆ ಈಗ ದನು ಮತ್ತೆ ಅತ್ತೆ ಮಧ್ಯೆ ದೊಡ್ಡ ಜಗಳ ಆಗೋಯ್ತು. ಮಮ್ಮಿ ಮಮ್ಮಿ, ತಾತ ಇದ್ರಲ್ಲ ಎಲ್ಲ ಮರ್ತು ಬಿಡ್ತಾರೆ, ಆದ್ರೆ ಅವ್ರ ವಿಷಯಗಳನ್ನ ಮಾತ್ರ ಯಾವತ್ತೂ ಮರೆಯಲ್ಲ. ಆದ್ರೆ ಅಪ್ಯಾರೆಂಟ್ಲಿ ಅಮ್ಮ ತಾತಂಗಿಂತ ದೊಡ್ಡ ಮರೆಗಳು, ಅವಳ ವಿಷಯನ ಅವಳು ಮರ್ತು ಬಿಡ್ತಾಳೆ. ಅಲ್ಲ, ನೀವು ನಿಮ್ ಬಗ್ಗೆ ಹೇಳಿ, ಏನ್ ಮಾಡಿದ್ರಿ ನೀವು ಫಸ್ಟ್ ಡೇ? ಇವತ್ತು ಕ್ಲಾಸಲ್ಲಿ ತುಂಬಾನೇ ನೋಟೋರಿಯಸ್ ಮಕ್ಕಳಿದ್ರು. ಅರೆ ವಾ ವಾ ಮಮ್ಮಿ, ನೋಟೋರಿಯಸ್ ಏನೋ, ತುಂಬಾ ಹೊಸ ಹೊಸ ವಿಷಯ ಕಲಿತಾ ಇದ್ದೀರಾ. ಹಾ, ಇನ್ನೊಂದು ವಿಷಯ ಗೊತ್ತಾ, ನನಗೆ ಅಡ್ವಾನ್ಸ್ ಸಿಕ್ತು. ವಾಟ್ ಮಮ್ಮಿ? ಮತ್ತೆ
ಆ ಅಡ್ವಾನ್ಸ್ ನನ್ನ ಮೊದಲನೇ ಸಂಪಾದನೆ ಸಮರ್ಥ. ಅಯ್ಯೋ, ಏನ್ ಮಾಡ್ತಿದ್ಯಾ? ನಂಗ್ ತುಂಬಾ ಪ್ರೌಡ್ ಫೀಲ್ ಆಗ್ತಾ ಇದೆ ಮಮ್ಮಿ. ನನ್ನ ಮಮ್ಮಿ ಏನ್ ಬೇಕಾರೋ ಸಾಧಿಸಬಲ್ಲವರು ಅಂತ.